ರಾತ್ರಿ ಸಮಯದಲ್ಲಿ ಮನೆಯ ಬಾಗಿಲು ಯಾರು ತಟ್ಟುತ್ತಿದ್ದಾರೆ ಎಂದು ಹೇಳಿದಾಗ ಕರ್ಣ ತಾಯಿಯ ಸಮೇತ ಬಂದು ಹುಡುಗಿಯರ ಜೊತೆ 2 ದಿನ ಉಳಿದಿದ್ದ. ಅವರು ಇರುವಷ್ಟು ದಿನ ಯಾವುದೇ ಸದ್ದು ಕೇಳಿರಲಿಲ್ಲ. ಆದರೆ ಅವರು ಮನೆಗೆ ಹೋಗುತ್ತಿದ್ದಂತೆ ಮತ್ತೆ ಯಾರೋ ಬಂದು ಮನೆ ಬಾಗಿಲು ಬಡಿಯಲು ಶುರುವಿಟ್ಟರು. ಹೆದರಿದ ಹುಡುಗಿಯರು ಎದ್ದು ಕುಳಿತರು. ಇವತ್ತು ಇವರ ಕಥೆ ಮುಗಿಯಿತು ನನ್ನ ಕೈಯಲ್ಲಿ. ಯಾರು ಬೇಕಂತ ಮಾಡ್ತಿದ್ದಾರೆ ಇದನ್ನೆಲ್ಲ ಎಂದು ಕೋಪದಲ್ಲಿ ಎದ್ದು ಹೋದಳು ಭೂಮಿ. ಅವಳನ್ನೇ ಹಿಂಬಾಲಿಸಿದ ಸೃಷ್ಟಿ, ಭೂಮಿ ಸುಮ್ಮನೆ ಇರು, ಮನೆಯಲ್ಲಿ ನಾವಿಬ್ಬರೇ ಇರೋದು, ಬಾಗಿಲು ತೆಗೆದರೆ ಅವರೆಲ್ಲ ಮನೆಯೊಳಗೆ ಬರಬಹುದು, ನೀನು ದುಡುಕಬೇಡ, ನಾನು ಈಗಲೇ ಕರ್ಣನಿಗೆ ಕಾಲ್ ಮಾಡ್ತೀನಿ ಎಂದು ಫೋನ್ ಹಿಡಿದು ಕರ್ಣ ನಂಬರ್ಗೆ ಡಯಲ್ ಮಾಡಿದಳು. ಒಂದೇ ರಿಂಗೇ ಆತ ಕರೆ ಸ್ವೀಕರಿಸಿದ್ದ. ತಾನು ಮನೆಯಲ್ಲಿ ಇಲ್ಲದಿದ್ದಾಗ ಮತ್ತೆ ಈ ಘಟನೆ ನಡೆಯಬಹುದು ಎಂದು ಆತ ಮೊದಲೇ ಊಹಿಸಿದ್ದರಿಂದ ಸೃಷ್ಟಿ ಮನೆಗೆ ಹತ್ತಿರದಲ್ಲಿರುವ ತನ್ನ ಸ್ನೇಹಿತನ ಮನೆಯಲ್ಲಿ ತಂಗಿದ್ದ. ಈ ವಿಷಯ ಸೃಷ್ಟಿ ಹಾಗೂ ತನ್ನ ತಾಯಿಗೂ ಸಹ ತಿಳಿಸಿರಲಿಲ್ಲ. ಸೃಷ್ಟಿ, ಏನಾಯಿತು, ಯಾಕೆ ಇಷ್ಟು ಹೊತ್ತಿನಲ್ಲಿ ಫೋನ್ ಮಾಡಿದೆ? ಕರ್ಣ, ಅದು ಯಾರೋ ಮತ್ತೆ ಬಾಗಿಲು ಬಡಿತಿದ್ದಾರೆ, ಕಲ್ಲಲ್ಲಿ ಹೊಡಿತಿದ್ದಾರೆ, ನನಗೆ ತುಂಬ ಭಯ ಆಗ್ತಿದೆ, ನೀವು ಬೇಗ ಬನ್ನಿ. ಹೆದರ್ಬೇಡ ಸೃಷ್ಟಿ, ನಾನು ಇಲ್ಲೇ ಹತ್ತಿರದಲ್ಲಿದ್ದೀನಿ, ಈಗಲೇ ಬರ್ತೀನಿ. ನಾ ಬರುವವರಿಗೂ ಬಾಗಿಲು ತೆಗೆಯುವುದು ಬೇಡ, ಅರ್ಥ ಆಯ್ತಾ? ನೀವಿಬ್ಬರು ರೂಮಲ್ಲಿ ಇರಿ. ಸರಿ ಎಂದು ಸೃಷ್ಟಿ ಭೂಮಿಗೆ ವಿಷಯ ತಿಳಿಸಿ ಮತ್ತು ಇಬ್ಬರು ರೂಮ್ ಸೇರಿದರು. 1-5 ನಿಮಿಷದಲ್ಲಿ ಕರ್ಣ ಮತ್ತೆ ಅವನ ಸ್ನೇಹಿತ ಅಲ್ಲಿಗೆ ಬಂದರು. ಕಾರಿನ ಶಬ್ದ ಕೇಳುತ್ತಿದ್ದಂತೆ ಆ ಆಗಂತಕರು ಅಲ್ಲಿಂದ ಪಲಾಯನ ಮಾಡಿದರು. ಅವರ ಹಿಂದೆ ಕಾರಿನಲ್ಲಿ ಹೋದರು ಸಹ ಅವರು ಯಾವ ದಿಕ್ಕಿಗೆ ಹೋದರು ಎಂಬುದೇ ತಿಳಿಯಲಿಲ್ಲ. ಕರ್ಣ ಸುಮ್ಮನೆ ಇಷ್ಟೊತ್ತಲ್ಲಿ ಅವರನ್ನು ಹುಡುಕುವ ಬದಲು ಬೆಳಿಗ್ಗೆ ಕಂಪ್ಲೇಂಟ್ ಕೊಟ್ಟರೆ ಒಳ್ಳೆಯದು ಅನಿಸುತ್ತೆ ಅಂದ ಆತನ ಸ್ನೇಹಿತ ರಾಮ್. ಕರ್ಣ ಸರಿ ಎಂದು ಸೃಷ್ಟಿ ಮನೆಗೆ ಕಾರು ತಿರುಗಿಸಿದ. ಕಾರಿನ ಸದ್ದು ಕೇಳಿದಾಗ ಕರ್ಣ ಬಂದಿರಬಹುದು ಎಂದು ನಿಟ್ಟುಸಿರಿಟ್ಟರು ಹುಡುಗಿಯರು. ಆದರೆ ಕರ್ಣ ಎಷ್ಟೇ ಸಮಯವಾದರೂ ಕೂಗದೇ ಇದ್ದಾಗ ಸೃಷ್ಟಿಗೆ ದಿಗಿಲಾಗಿತ್ತು. ಇಷ್ಟೊತ್ತಾದರೂ ಯಾಕೆ ಇವರು ಬರಲಿಲ್ಲ? ಅವರು ಎಷ್ಟು ಮಂದಿ ಇದ್ದಾರೋ, ಇವರಿಗೆ ಏನಾದರೂ ಮಾಡಿದರೆ ಎಂಬ ಆತಂಕ ಶುರುವಾಯಿತು. ಅಳಲು ಶುರು ಮಾಡಿದಳು. ಸೃಷ್ಟಿ, ಯಾಕೆ ಅಳ್ತಿದ್ದೀಯಾ? ಏನಾಯಿತು? ಇಷ್ಟಕ್ಕೆ ಯಾರಾದರೂ ಭಯಪಡ್ತಾರಾ? ಸುಮ್ಮನೆ ಇರು, ಏನೂ ಆಗಲ್ಲ ಎಂದು ಸಮಾಧಾನ ಮಾಡಿದಳು ಭೂಮಿ. ಕರ್ಣ ಬಂದು ಎಷ್ಟೊತ್ತಾಯಿತು? ಅವರಿನ್ನೂ ಮನೆಗೆ ಬರಲಿಲ್ಲ. ಆ ರೌಡಿಗಳು ಕರ್ಣನಿಗೆ ಏನಾದರೂ ಮಾಡಿದ್ರೆ ಅಂತ ಭಯ ಆಗ್ತಿದೆ ಭೂಮಿ ಎಂದು ತನ್ನ ಆತಂಕ ವ್ಯಕ್ತಪಡಿಸಿದಳು. ಅವಳ ಮಾತು ಕೇಳಿ ಭೂಮಿಗೂ ಒಂದು ಕ್ಷಣ ಹಾಗೆ ಅನಿಸಿತು. ಆಕೆಯೂ ಭಯಪಟ್ಟಳು. ಆದರೆ ಅದನ್ನು ತೋರಗೊಡದೆ ಸೃಷ್ಟಿಯನ್ನು ಸಮಾಧಾನಿಸಲು ಪ್ರಯತ್ನಿಸಿದಳು. ಅಷ್ಟರಲ್ಲಿ ಕರ್ಣ ಕರೆ ಮಾಡಿದ. ಕರ್ಣನ ನಂಬರ್ ಕಂಡದ್ದೇ ಸೃಷ್ಟಿಗೆ ಹೋದ ಜೀವ ಬಂದಂತಾಯಿತು. ಕೂಡಲೇ ಕರೆ ಸ್ವೀಕರಿಸಿ, ನೀವು ಹೇಗಿದ್ದೀರಾ ಎಂದಳು. ಅವಳ ಆತಂಕ ಅರಿತವ, ನನಗೆ ಏನೂ ಆಗಿಲ್ಲ, ಬಾಗಿಲು ತೆಗೆ ಎಂದ. ಭೂಮಿ ಹೋಗಿ ಬಾಗಿಲು ತೆಗೆದಳು. ಸೃಷ್ಟಿ ಓಡಿ ಕರ್ಣನ ಹಪ್ಪಿ, ಯಾಕೆ ಇಷ್ಟು ತಡವಾಯಿತು? ನೀವು ಬರೋದು, ಅವರು ನಿಮಗೆ ಏನಾದರೂ ಮಾಡಿದ್ರೇನೋ ಅಂದ್ಕೊಂಡೆ, ಎಷ್ಟು ಭಯ ಆಯಿತು ಗೊತ್ತಾ ಎಂದು ಬಡಬಡಿಸಿದಳು. ಕರ್ಣ ಆಕೆಯ ತಲೆ ನೆವರಿಸಿ, ನನಗೆ ಏನೂ ಆಗಿಲ್ಲ, ನನ್ನ ಸ್ನೇಹಿತನ ಜೊತೆ ಹೋಗಿದ್ದೆ ಅವರನ್ನು ಹಿಡಿಯೋಕೆ, ಆದರೆ ತಪ್ಪಿಸಿಕೊಂಡರು, ಅವರನ್ನು ಹುಡುಕುತ್ತಾ ಹೋಗಿದ್ದಕ್ಕೆ ಬರುವುದು ತಡವಾಯಿತು ಅಷ್ಟೇ, ಮತ್ತೇನಿಲ್ಲ, ನೀನು ಅಳಬೇಡ, ಸುಮ್ಮನಿರು. ನನ್ನ ಸ್ನೇಹಿತೆಯಿಂದ ಕೂಡಲೇ ಭೂಮಿ ಅದು ಹಾದಿಯೇನು ಎಂದುಕೊಂಡದ್ದು ಸುಳ್ಳಲ್ಲ. ಕರ್ಣ ತನ್ನ ಸ್ನೇಹಿತನನ್ನು ಒಳಗೆ ಕರೆದಾಗ ಭೂಮಿಗೆ ನಿರಾಸೆಯಾಯಿತು. ನೋಡಿ, ಇವನು ನನ್ನ ಸ್ನೇಹಿತ, ಇಲ್ಲೇ ಪಕ್ಕದ ಕ್ರಾಸ್ ಅಲ್ಲಿ ಇವರ ಮನೆ, ನಾನು ಇಲ್ಲಿ ಇದ್ದಷ್ಟು ದಿನ ಯಾವುದೇ ತೊಂದರೆ ಇರಲಿಲ್ಲ, ಆಗಲೇ ಅನಿಸಿತು ನಾವು ಹೋದ ಮೇಲೆ ಮತ್ತೆ ಇದು ಶುರುವಾಗುತ್ತೆ ಅಂತ, ಅದಕ್ಕೆ ಇವತ್ತು ನಾನು ಇವರ ಮನೆಯಲ್ಲೇ ಉಳಿದಿದ್ದೆ, ಆದರೂ ಅವರನ್ನು ಹಿಡಿಯೋಕೆ ಆಗಲಿಲ್ಲ. ಇನ್ಮೇಲೆ ಏನೇ ತೊಂದರೆ ಆದರೂ ಮೊದಲು ಇವನಿಗೆ ಕಾಲ್ ಮಾಡಿ, ಇವನ ಮನೆ ಹತ್ತಿರದಲ್ಲಿ ಇರೋದಕ್ಕೆ ಬೇಗ ಬರ್ತಾನೆ, ಆಮೇಲೆ ನಾವು ಬರ್ತೀವಿ ಆಯ್ತಾ? ಸರಿ ಎಂದರು ಇಬ್ಬರು. ಇಷ್ಟೆಲ್ಲ ನಡೆಯೋ ವೇಳೆಗೆ ಬೆಳಗಿನ ಜಾವ 4 ಗಂಟೆ ಆಗಿತ್ತು. ಕರ್ಣ ತನ್ನ ಸ್ನೇಹಿತನನ್ನು ಮನೆಗೆ ಬಿಟ್ಟು ಬಂದ. ಅಷ್ಟರಲ್ಲಿ ಮನೆ ಕೆಲಸ ಮುಗಿಸಿ ಆಫೀಸಿಗೆ ರೆಡಿಯಾಗಿದ್ದರು ಹುಡುಗಿಯರು. ತಿಂಡಿ ಮುಗಿಸಿ ಅವರಿಬ್ಬರನ್ನು ಆಫೀಸಿನ ಬಳಿ ಬಿಟ್ಟು ಆದಿಯ ಮನೆಗೆ ಹೊರಟ ಕರ್ಣ. ಇವತ್ತು ಸ್ವಲ್ಪ ಎಡವಿದ್ರೂ ನಾವಿಬ್ಬರು ಸಿಕ್ಕಾಕೊಂಡಿದ್ವಿ. ಛೇ, ಅವನು ಅಷ್ಟು ಬೇಗ ಬರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಹೋಗ್ಲಿ ಬಿಡು, ಹೇಗೋ ತಪ್ಪಿಸಿಕೊಂಡು ಬಂದ್ವಿ. ಒಂದು ವೇಳೆ ಸಿಕ್ಕಾಕೊಂಡಿದ್ರೆ ನಮ್ಮ ಬಾಸ್ ನಮ್ಮನ್ನು ಉಳಿಸ್ತಿರಲಿಲ್ಲ. ಹ್ಞೂ ಕಣೋ, ಮನೇಲಿ ಇವರಿಬ್ಬರೇ ಇದ್ದ. ಆಕ್ರಮಣ ಮಾಡಿದರೆ ಯಾರು ಸಹಾಯ ಮಾಡೋಕೆ ಬರಲ್ಲ. ಒಂದು ವೇಳೆ ಅವರು ಯಾರಿಗಾದರೂ ಕರೆ ಮಾಡಿದ್ದರೂ ಸಹ ಅವರು ಬರುವ ವೇಳೆಗೆ ನಾವು ಕೆಲಸ ಮುಗಿಸಬಹುದು ಅಂದ್ಕೊಂಡಿದ್ದೆ. ಎಲ್ಲ ಉಲ್ಟಾ ಹೊಡೆಯಿತು. ಹೇಗಾದರೂ ಮಾಡಿ ಅವಳನ್ನು ಕೊಲ್ಲಲೇಬೇಕು ನಾವು. ಆಗಲೇ ನಮ್ಮ ಬಾಸ್ ನಮ್ಮನ್ನು ಮೆಚ್ಚೋದು, ಕೈ ತುಂಬ ಹಣ ಕೊಡೋದು. ಇರಲಿ ಬಿಡು, ಇವಾಗ ಏನಾಯಿತು, ಇನ್ನೂ ಟೈಮ್ ಇದೆ, ಅವಳು ಒಬ್ಬಳೇ ನಮಗೆ ಸಿಗದೇ ಇರ್ತಾಳ, ಯಾವತ್ತಾದರೂ ಒಂದಿನ ಅವಳು ನಮ್ಮ ಕೈಗೆ ಸಿಗಲೇಬೇಕು, ಸಾಯಲೇಬೇಕು. ಅವಳ ಸಾವು ನಮ್ಮ ಕೈಲಿ ಬರೆದಿದೆ ಎಂದು ಇಬ್ಬರು ರೌಡಿಗಳು ಯಾವುದೋ ಪಾಳು ಬಿದ್ದ ಮನೆಯಲ್ಲಿ ಕುಳಿತು ನಗುತ್ತಿದ್ದರು. ಓಹೋ ಕರ್ಣ, ಬಾರಪ್ಪ, ಹೇಗಿದ್ದೀಯಾ? ಆಧಾರದಿಂದ ಸ್ವಾಗತಿಸಿದರು ರಾಯರು. ಚೆನ್ನಾಗಿದ್ದೀನಿ ಅಂಕಲ್, ನೀವು ಹೇಗಿದ್ದೀರಾ? ಆರೋಗ್ಯ ಚೆನ್ನಾಗಿದೆಯಾ? ಹಾಗೆ ಇದ್ದೀನಿ ಆದಿ. ಇತ್ತೀಚೆಗೆ ಒಂದು ಕೆಲಸ ಮಾಡಲು ಬಿಟ್ಟಿಲ್ಲ ನೋಡು, ಎಲ್ಲ ಅವನೇ ನೋಡ್ಕೊಂತಿದ್ದಾನೆ, ಹಾಗಾಗಿ ನನಗೆ ಫುಲ್ ರೆಸ್ಟ್ ಸಿಕ್ಕಿಬಿಟ್ಟಿದೆ. ಒಳ್ಳೇ ಇದೆ ಅಲ್ವಾ ಅಂಕಲ್, ಇಷ್ಟು ದಿನ ನೀವು ಕಷ್ಟಪಟ್ಟು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೀರಾ, ಇನ್ಮೇಲೆ ರೆಸ್ಟ್ ಮಾಡಿ, ನಿಮ್ಮ ಜವಾಬ್ದಾರಿ ಆದಿ ನೋಡ್ಕೊತಾನೆ.
ಅವನಿಗೆ ಒಂದು ಮದುವೆ ಅಂತ ಆದ್ರೆ ಆಮೇಲೆ ನಮ್ಮ ಪ್ರಗತಿಗೂ ಒಂದೊಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿದ್ರೆ ನನ್ನ ಜವಾಬ್ದಾರಿ ಕಡಿಮೆ ಆಗುತ್ತೆ ನೋಡು. ಆದರೆ ಅವನು ಮುಂದೆ ಮದುವೆ ಪ್ರಸ್ತಾಪ ಎತ್ತಿದ್ರೆ ಸಾಕು ಮಾತೆ ಮರೆಸಿಬಿಡ್ತಾನೆ. ನೀನಾದರೂ ಮದುವೆ ಮಾಡ್ಕೋ ಕರ್ಣ, ನಿನ್ನ ಮದುವೆ ನೋಡಿ ಮೇಲಾದರೂ ನನ್ನ ಮಗನಿಗೆ ಮದುವೆ ಆಗೋ ಯೋಚನೆ ಬರುತ್ತಾ ನೋಡೋಣ. ಅದೇಗಾಗುತ್ತೆ ಅಂಕಲ್, ನಿಮ್ಮ ಮಗ ಮದುವೆ ಆದ್ರೇನೆ ನನ್ನ ಲೈನ್ ಕ್ಲಿಯರ್ ಆಗೋದು. ಲೈನ್ ಕ್ಲಿಯರಾ ಆಗೋದಾ ಅಂದರೆ ಏನು? ಹಾಂ ಅದು ಅದು ಏನಿಲ್ಲ, ನನ್ನ ಸ್ನೇಹಿತನ ಮದುವೆ ಆಗಲಿ ಆಮೇಲೆ ನಾನು ಮಾಡಿಕೊಳ್ಳೋಣ ಅಂತ. ನಿನ್ನ ಮದುವೆ ಆಗಲಿ ಅಂತ ಅವನು, ಅವನ ಮದುವೆ ಆಗಲಿ ಅಂತ ನೀನು, ಸರಿಯಾಗಿದ್ದೀರಾ ಇಬ್ಬರು? ಯೋಚನೆ ಮಾಡಬೇಡಿ ಅಂಕಲ್, ನಾನು ಅವನ ಮದುವೆಗೆ ಒಪ್ಪಿಸ್ತೀನಿ ಆಯ್ತಾ? ಏನೋ ಮಾಡಪ್ಪ. ಅದು ಸರಿ, ಆಂಟಿ ಎಲ್ಲಿ ಕಾಣ್ತಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಸರಿ ಅಂಕಲ್, ನಾನು ಆ ದಿನ ಮೀಟ್ ಮಾಡಿ ಹೋಗ್ತೀನಿ. ಆಯ್ತಪ್ಪ ಎಂದು ರಾಯರು ಪೇಪರ್ ಹಿಡಿದು ಕುಳಿತರು. ಆದಿ, ಏನೋ ಮಾಡ್ತಿದ್ದೀಯಾ? ಇತ್ತೀಚೆಗೆ ನನ್ನ ಜೊತೆ ಮಾತಾಡೋ ಟೈಮ್ ಕೂಡ ಇಲ್ಲ ನಿನಗೆ, ಪಕ್ಕ ಬಿಸ್ನೆಸ್ ಮ್ಯಾನ್ ಆಗಿದ್ದೀಯಾ ನೋಡು. ಯಾಕೋ, ಏನಾಯಿತು? ಏನಾಯಿತು ಅಂತ ನಿಧಾನಕ್ಕೆ ಕೇಳ್ತಿದ್ದೀಯಾ? ಅಲ್ಲಿ ನಮ್ಮ ಹುಡ್ಗಿರ್ ಮನೆ ಮೇಲೆ ದಿನ ಯಾರೋ ದಾಳಿ ಮಾಡುತ್ತಿದ್ದಾರೆ. ವಾಟ್, ಯಾರು? ಅದೇ ಗೊತ್ತಿಲ್ಲ, ಮೊನ್ನೆ ಒಂದ್ಸರಿ ಹೀಗೆ ಆಗಿತ್ತು. ನೀನು ಕೆಲಸದಲ್ಲಿ ಬ್ಯುಸಿ ಇರ್ತೀಯ, ಇದನ್ನೆಲ್ಲ ಹೇಳಿ ಯಾಕೆ ತಲೆ ಕೆಡಿಸ್ಬೇಕು? ಅದೇನು ಅಂತ ನಾನೇ ಹೋಗಿ ನೋಡೋಣ ಅಂತ ಅಮ್ಮನ ಕರ್ಕೊಂಡು ಅವರ ಮನೆಯಲ್ಲಿ 2 ದಿನ ಉಳ್ಕೊಂಡಿದ್ದೆ. ಆದರೆ ಏನು ಸಮಸ್ಯೆ ಆಗಲಿಲ್ಲ, ಯಾರು ಕುಡಿದು ದಾರಿಲಿ ಹೋಗೋರು ಹೀಗೆ ಮಾಡಿರಬಹುದು ಅಂದ್ರು ಅಮ್ಮ. ಅದಕ್ಕೆ ನಾವು ಮನೆಗೆ ವಾಪಸ್ ಬಂದ್ವಿ. ಆದರೆ ನನಗೆ ನಾವು ಬಂದ ಮೇಲೆ ಮತ್ತೆ ಹೀಗೆ ಆಗುತ್ತೆ ಅನ್ನೋ ಅನುಮಾನ ಇತ್ತು. ಸೊ ನಮ್ಮ ರಾಮ್ ಮನೆಯಲ್ಲಿ ಉಳ್ಕೊಂಡಿದ್ದೆ. ನನ್ನ ಅನುಮಾನ ನಿಜವಾಗಿ ಅವರು ಮತ್ತೆ ಬಂದಿದ್ದರು, ಬಾಗಿಲಿಗೆ ಕಲ್ಲು ತಗೊಂಡು ಒಡೆದಿದ್ದಾರೆ. ಸೃಷ್ಟಿ ಫೋನ್ ಮಾಡಿ ನಾವು ಅಲ್ಲಿಗೆ ಹೋಗುವಷ್ಟೊತ್ತಿಗೆ ಅವರು ಓಡೋಗ್ಬಿಟ್ರು. ಹೌದಾ, ಇಷ್ಟೆಲ್ಲ ಆದ್ರೂ ಯಾಕೆ ನನ್ನ ಹತ್ರ ಹೇಳಿಲ್ಲ ನೀನು? ಇನ್ನೂ ಅವರು ಅಲ್ಲಿರುವುದು ಸೇಫ್ ಅಲ್ಲ, ಮೊದಲು ಅವರ ಮನೆ ಚೇಂಜ್ ಮಾಡಿಸ್ಬೇಕು. ನಾನು ಅದೇ ಅನ್ಕೊಂಡೆ. ಆದರೆ ಯಾರು ಬೇಕು ಅಂತ ಇದನ್ನು ಮಾಡ್ತಿದ್ದಾರೆ ಅನಿಸ್ತಿದೆ ನನಗೆ. ಸೊ ಮನೆ ಚೇಂಜ್ ಮಾಡೋದ್ರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ನಾವು ಎಷ್ಟು ಮನೆ ಬದಲಾಯಿಸಿದ್ರೂ ಅವರು ಅಲ್ಲಿಗೂ ಬಂದು ತೊಂದರೆ ಕೊಡುತ್ತಾರೆ. ಸೊ ಕಂಪ್ಲೇಂಟ್ ಕೊಡೋಣ ಅನ್ಕೊಂಡಿದ್ದೀನಿ. ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಯಾರು ಅಂತ ಗೊತ್ತಿಲ್ಲ, ಹೀಗೆ ದಿನ ರಾತ್ರಿ ಮನೆ ಬಾಗಿಲಿಗೆ ಕಲ್ಲಿಂದ ಹೊಡಿತಾರೆ. ಹಾಗೆ ಅದ್ಯಾರೋ ಮೋಹನ್ ಇದಾನಲ್ಲ, ಅವನ ಬಗ್ಗೆನೂ ಹೇಳೋಣ ಅಂತ. ಹಾ ಕರೆಕ್ಟ್, ಇದೆಲ್ಲ ಅವನೇ ಮಾಡ್ತಿರುತ್ತಾನೆ. ನಡೆ ಹೋಗೋಣ ಎಂದು ಇಬ್ಬರು ಪೊಲೀಸ್ ಸ್ಟೇಷನ್ ಕಡೆ ಹೊರಟರು. ಹೊರಗಡೆ ನಿಂತಿದ್ದ ಒಬ್ಬ ಪೇದೆಯ ಬಳಿ ಇನ್ಸ್ಪೆಕ್ಟರ್ ಬಳಿ ಮಾತಾಡಬೇಕು ಅಂದಾಗ ಆತ ಹೋಗಿ ಪರ್ಮಿಷನ್ ತೆಗೆದುಕೊಂಡು ಬಂದು ಅವರಿಬ್ಬರನ್ನು ಒಳಗೆ ಕಳುಹಿಸಿದ. ಬನ್ನಿ ಕರ್ಣ, ಕೂತ್ಕೊಳ್ಳಿ. ಸರ್, ಆ ದಿನ ಲಾಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ವಿ ಅಲ್ವಾ, ಅದರ ಬಗ್ಗೆ ಮಾತಾಡಬೇಕಿತ್ತು. ಹಾ ನೆನಪಿದೆ ಕರ್ಣ, ನಾವು ಅವನ್ ಟ್ರೇಸ್ ಮಾಡೋಕೆ ಟ್ರೈ ಮಾಡ್ತಿದ್ದೀವಿ, ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಇನ್ನೂ ಸಿಕ್ಕಿಲ್ಲ, ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಕೊಡ್ತೀವಿ. ಅದೆಲ್ಲ ಸರ್, ಅವನು ಮತ್ತೆ ನಮಗೆ ತೊಂದರೆ ಕೊಡುತ್ತಿದ್ದಾನೆ ಎಂದು ನಡೆದ ವಿಚಾರ ತಿಳಿಸಿದ ಕರ್ಣ. ಮನೆಯಲ್ಲಿ ಹೆಣ್ಮಕ್ಳು ಅಷ್ಟೇ ಇರುವಾಗ ಈಗಾದರೆ ಭಯ ಆಗುತ್ತೆ ಅಲ್ವಾ, ಸೊ ನೀವು ಆದಷ್ಟು ಬೇಗ ಅವನ್ನ ಹಿಡಿದ್ರೆ ಒಳ್ಳೆಯದು ಅನಿಸುತ್ತೆ ಸರ್. ಹೌದು ಸರ್, ಇವನ್ ಒಬ್ಬನ್ನು ಹಿಡಿಯೋಕೆ ನಿಮಗೆ ಇನ್ನೂ ಎಷ್ಟು ಟೈಮ್ ಬೇಕು? ಇದೆಲ್ಲ ಆಗಿ ಆಗಲೇ 4 ತಿಂಗಳಾಗ್ತಾ ಬಂತು. ನೀವು ನೋಡಿದರೆ ಇನ್ನೂ ಟ್ರೇಸ್ ಮಾಡುತ್ತಿದ್ದೇವೆ, ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೀವಿ ಅಂತೀರಲ್ಲ, ಅವನ ಇಲ್ಲೇ ಇದ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದಾನೆ. ನಿಜವಾಗ್ಲೂ ಸರಿಯಾಗಿ ಹುಡುಕಿದ್ರೆ ಇಷ್ಟೊತ್ತಿಗೆ ಅವನು ಲಾಕಪ್ಪಲ್ಲಿ ಇರ್ತಿದ್ದ. ಇಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟರ ಮಟ್ಟಿಗೆ ಡ್ಯೂಟಿ ಮಾಡ್ತಿದ್ದೀರಾ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಹಾದಿ. ನೋಡಿ ಮಿಸ್ಟರ್ ಆದಿತ್ಯ, ಹೇಗೆ ಡ್ಯೂಟಿ ಮಾಡಬೇಕು ಅಂತ ನಿಮ್ಮಿಂದ ನಾವು ಕಲಿತುಕೊಳ್ಳಬೇಕಾಗಿಲ್ಲ. ಹಾಗೆ ನಾವು ಸರಿಯಾಗಿ ಕೆಲಸ ಮಾಡುತ್ತಿದ್ದೇವೆ ಅಂತ ನಿಮ್ಮ ಮುಂದೆ ಸಾಬೀತು ಮಾಡಿಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಜೊತೆ ಹೇಗೆ ಮಾತಾಡಬೇಕು ಅನ್ನೋದನ್ನು ಮೊದಲು ನೀವು ಕಲಿಯಿರಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೊಳ್ಬೇಕಾಗುತ್ತೆ. ಏನ್ರಿ ಆಕ್ಷನ್ ತಗೊಳ್ಳೋದು? ನೀವು ಯಾರಿಗೆ ಎದುರಿಸ್ತಿದ್ದೀರಾ? ಹಾದಿ ಬಾಯಿ ಮುಚ್ಚು, ಇಲ್ಲಿಗೆ ಕಂಪ್ಲೇಂಟ್ ಕೊಡೋಕೆ ಬಂದಿರೋದು ನಾವು. ಜಗಳ ಮಾಡೋಕೆ ಅಥವಾ ಅವರ ಕೆಲಸದ ರೀತಿ ನೀತಿಗಳ ಬಗ್ಗೆ ಪ್ರಶ್ನೆ ಮಾಡೋಕೆ ಅಲ್ಲ. ಸಾರಿ ಸರ್, ಅವನು ಏನಾಗುತ್ತೋ ಅನ್ನೋ ಟೆನ್ಷನ್ನಲ್ಲಿ ಏನೇನೋ ಮಾತಾಡ್ಬಿಟ್ಟ, ಕ್ಷಮಿಸಿ. ನೀವು ಆದಷ್ಟು ಬೇಗ ಆ ಮೋಹನ ಅರೆಸ್ಟ್ ಮಾಡಿದ್ರೆ ಒಳ್ಳೆಯದು ಸರ್, ಇಲ್ಲ ಅಂದರೆ ನಮಗೆ ತುಂಬ ತೊಂದರೆ ಆಗುತ್ತೆ. ಪ್ಲೀಸ್.
ನಮಗೂ ನಿಮ್ಮ ಆತಂಕ ಅರ್ಥ ಆಗುತ್ತೆ ಕರ್ಣ. ನಿಮಗೆ ಟೆನ್ಷನ್ ಇದೆ ಅಂತ ನಮ್ಮ ಮೇಲೆ ಹೀಗೆ ಕೂಗಾಡೋದು ಸರಿಯಲ್ಲ. ಸರಿ, ನೀವಿನ್ನು ಹೊರಡಿ. ನಾವು ನಿಮ್ಮನ್ನೇ ಹತ್ರ ಇಬ್ರು ಕಾನ್ಸ್ಟೇಬಲ್ನ ಮಫ್ತಿಯಲ್ಲಿ ಇರಿಸ್ತೀವಿ. ಇವತ್ತು ಮತ್ತೆ ಅವರು ಬಂದೇ ಬರ್ತಾರೆ ಅಲ್ವಾ? ಆಗ ಅವರನ್ನು ಸುಲಭವಾಗಿ ಹಿಡಿಬಹುದು. ಓಕೆ, ಥ್ಯಾಂಕ್ ಯು ಸರ್. ನಾವಿನ್ನು ಬರ್ತೀವಿ. ಒನ್ಸ್ ಅಗೇನ್ ಸಾರಿ. ಇಟ್ಸ್ ಓಕೆ. ಸ್ಟೇಷನ್ನಿಂದ ಹೊರಗೆ ಬರುತ್ತಿದ್ದಂತೆ ಹಾದಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದ ಕರ್ಣ, ಏನಾಗಿದೆ ನಿನಗೆ? ಪೊಲೀಸ್ ಮೇಲೆ ಹೀಗೆಲ್ಲ ಕೂಗಾಡಿದ್ರೆ ಅವರು ಸುಮ್ಮನೆ ಇರ್ತಾರಾ? ಹುಚ್ಚಿಡ್ದಿದೆ ಹಾದಿ ನಿನಗೆ, ಅದಕ್ಕೆ ಹೀಗೆಲ್ಲ ಆಡ್ತಿದ್ದೀಯಾ? ಇದೇ ಕಾರಣಕ್ಕೆ ನಿನ್ನಿಂದ ಈ ವಿಷಯ ಮುಚ್ಚಿಟ್ಟಿದ್ದು. ಹೀಗೆಲ್ಲ ಆಗಿದೆ ಅಂತ ಗೊತ್ತಾದ್ರೆ ಈಗಾಡ್ತೀಯ ಅಂತ ಯೋಚನೆ ಮಾಡದೆ ಮಾತಾಡೋದನ್ನ ಕಡಿಮೆ ಮಾಡು. ನೀನು ಕೋಪದಲ್ಲಿ ಏನೇನೋ ಮಾತಾಡಿದ್ರೆ ಅದು ತಪ್ಪಾಗುತ್ತೆ. ಕರ್ಣ, ಸ್ಟಾಪ್ ಇಟ್, ಶಟಪ್. ಆದಿ, ಏನು ಹೇಳಬೇಡ. ನೀನು ಏನು ಮಾತಾಡ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಅನ್ನೋದು ತಲೆಯಲ್ಲಿ ಇರಲಿ. ಬಾಯಿಗೆ ಬಂದಿದ್ದು ಮಾತಾಡೋದಲ್ಲ. ಹೀಗೆ ಹಾಡ್ತಿದ್ರೆ ಜೀವನ ಹಾಳು ಮಾಡ್ಕೊಂತೀಯ ನೀನು. ಹೌದು, ನನಗೆ ಮಾತಾಡೋಕೆ ಬರಲ್ಲ. ಆಯಿತು, ಬಿಟ್ಬಿಡು. ನನ್ನ ಹಿಂದೆ ಕೋಪದಲ್ಲಿ ಕಾರ್ ಬ್ಯಾನೆಟ್ ಕಾಲಲ್ಲಿ ಹೊಡೆದು ಹಾದಿ ಸುಮ್ಮನೆ ನಿಂತ. ಸ್ವಲ್ಪ ಸಮಯದ ಸಮಾಧಾನಗೊಂಡ ಕರ್ಣ, ಛೆ, ನಾನು ಹೀಗೆಲ್ಲ ಮಾತಾಡಬಾರ್ದಿತ್ತು. ಆದಿ ಬಗ್ಗೆ ಗೊತ್ತಿದ್ದು ಹೀಗೆ ಕೂಗಾಡಿದ್ದು ನಂದೇ ತಪ್ಪು. ಇವನಿಗೆ ಕೋಪ ಬಂದರೆ ಸಹಿಸಿಕೊಳ್ಳುವುದೇ ಗೊತ್ತಿಲ್ಲ ಎಂದುಕೊಂಡು, ಆದಿ ಸಾರಿ, ನಂದೇ ತಪ್ಪು, ನಾನು ಹಾಗೆಲ್ಲ ಮಾತಾಡಬಾರ್ದಿತ್ತು. ಸಾರಿ, ಆಯ್ತಾ, ಈಗ ಮನೆಗೆ ಹೋಗೋಣ ಅಂದ. ಏನಿಲ್ಲ, ನಂದೇ ತಪ್ಪು, ನಾನೇ ಹಾಗೆ ಕೂಗಾಡಬಾರ್ದಿತ್ತು. ಭೂಮಿಗೆ ಏನಾದರೂ ಆಗ್ಬಿಟ್ರೆ ಅನ್ನೋ ಭಯದಲ್ಲಿ ಏನೇನು ಮಾತಾಡ್ಬಿಟ್ಟೆ. ಸಾರಿ ಕಣೋ. ನನಗೆ ಅರ್ಥ ಆಗುತ್ತೆ ಆದಿ, ಪರವಾಗಿಲ್ಲ, ಈಗ ನಡಿ, ಇರು, ಒಂದು ನಿಮಿಷ ಬಂದೆ ಎಂದು ಮತ್ತೆ ಸ್ಟೇಷನ್ ಒಳಗೆ ಹೋಗಿ ಇನ್ಸ್ಪೆಕ್ಟರ್ಗೆ ಸಾರಿ ಕೇಳಿ ಬಂದ. ಕರ್ಣ ಅದಾಗಲೇ ಕಾರ್ ಸ್ಟಾರ್ಟ್ ಮಾಡಿ ಕುಳಿತಿದ್ದ. ಇಬ್ಬರು ಆಫೀಸ್ಗೆ ಹೋಗಿ ಸಂಜೆ ಸೃಷ್ಟಿ ಮನೆಗೆ ಹೋಗೋಣ ಎಂದುಕೊಂಡು ಹೊರಟರು. ಸಂಜೆ 5 ಗಂಟೆ ಸೃಷ್ಟಿ ಹಾಗೂ ಭೂಮಿ ತಮ್ಮ ಕೆಲಸ ಮುಗಿಸಿ ಮನೆಗೆ ಹೊರಟಿದ್ದರು. ಇತ್ತ ಹಾದಿ ಮತ್ತು ಕರ್ಣ ಸಹ ಅವರ ಮನೆ ಕಡೆ ಹೊರಟಿದ್ದರು. ಮಫ್ತಿಯಲ್ಲಿ ಇಬ್ಬರು ಪೊಲೀಸ್ ಪೇದೆಗಳು ಮುಂಚಿತವಾಗಿ ಬಂದು ಸೃಷ್ಟಿ ಮನೆಯ ಹತ್ತಿರದಲ್ಲಿದ್ದ ಒಂದು ಚಹಾದ ಅಂಗಡಿ ಮುಂದೆ ಕುಳಿತಿದ್ದರು. ಕರ್ಣ, ನನಗೆ ಯಾಕೋ ನಾವು ಅಲ್ಲಿಗೆ ಹೋಗೋದು ಸರಿ ಅನಿಸುತ್ತಿಲ್ಲ ಎಂದ ಹಾದಿ. ಅಂದ್ರೆ ಏನ್ ಹೇಳ್ತಿದ್ದೀಯಾ, ಅರ್ಥ ಆಗ್ತಿಲ್ಲ. ನೀನ್ ಬೆಳಿಗ್ಗೆ ಏನ್ ಹೇಳಿದೆ? ನೀನು ಅಮ್ಮನ ಜೊತೆ ಅವರ ಮನೆಯಲ್ಲಿ ಇದ್ದಾಗ ಯಾವುದೇ ತೊಂದರೆ ಆಗಿಲ್ಲ, ಬಟ್ ನೀವು ಅಲ್ಲಿಂದ ಬಂದಿದ್ದ ಮಾರನೇ ದಿನ ಮತ್ತೆ ತೊಂದರೆ ಶುರುವಾಗಿದೆ. ಸೊ ಇಟ್ಸ್ ಮೀನ್ಸ್ ಯಾರು ಅಲ್ಲಿರೋರು ಇದನ್ನೆಲ್ಲ ಮಾಡ್ತಿದ್ದಾರೆ, ಯಾರೋ ನಮ್ಮ ಪ್ರತಿ ನಡವಳಿಕೆ ಅಬ್ಸರ್ವ್ ಮಾಡ್ತಿದ್ದಾರೆ. ಹಾಗಾಗಿ ನಾವು ಈಗ ಅಲ್ಲಿಗೆ ಹೋದರೆ ಅವರು ಇವತ್ತು ಬರದೇ ಇರಬಹುದು, ಅಥವಾ ತಪ್ಪಿಸಿಕೊಳ್ಳೋಕೆ ಬೇಕಾದ ತಯಾರಿ ಮಾಡಿಕೊಂಡೇ ಬರಬಹುದು. ಹೌದು ಆದಿ, ನನಗೂ ನೀ ಹೇಳೋದು ಕರೆಕ್ಟ್ ಅನ್ನಿಸ್ತಿದೆ. ಇವಾಗ ಏನು ಮಾಡೋದು? ಸೃಷ್ಟಿಗೆ ಫೋನ್ ಮಾಡಿ ವಿಷಯ ತಿಳಿಸಬೇಕು, ಬಟ್ ಇದರಿಂದ ಅವರು ಹೆದರಬಹುದು. ನಾವು ಮಾಮೂಲಿ ಮೀಟ್ ಮಾಡೋ ಜಾಗಕ್ಕೆ ಕರೆಸಿದ್ರೆ ಅವರನ್ನು ನೋಡಿದಾಗೂ ಇರುತ್ತೆ, ವಿಷಯ ತಿಳಿಸಿದಾಗೂ ಇರುತ್ತೆ. ವಾಟ್ ಯು ಸೇ? ಅದೇ ಬೆಸ್ಟ್ ಐಡಿಯಾ, ಫೋನ್ ಮಾಡು. ಕರ್ಣ ಸೃಷ್ಟಿಗೆ ಕರೆ ಮಾಡಿ ತಾವು ಭೇಟಿಯಾಗುತ್ತಿದ್ದ ಕೆಫೆಗೆ ಬರಲು ಸೂಚಿಸುತ್ತಾನೆ. ಸ್ವಲ್ಪ ಸಮಯಕ್ಕೆ ಇಬ್ಬರು ಕೆಫೆಗೆ ಬಂದು ಕುಳಿತರು. ಆದಿ ಇದ್ದುದು ಕಂಡು ಸ್ವಲ್ಪ ಸಮಾಧಾನ ಭೂಮಿಗೆ. ತುಂಬ ದಿನಗಳ ನಂತರ ಭೂಮಿಯನ್ನು ಕಂಡ ತೃಪ್ತಿ ಆದಿಗೆ. ಯಾಕೆ ಇಲ್ಲಿಗೆ ಬರೋಕೆ ಹೇಳಿದ್ದು? ಮನೆಗೆ ಬರಬಹುದಿತ್ತಲ್ವಾ? ಕೇಳಿದಳು ಸೃಷ್ಟಿ. ಅದು ಇಂಪಾರ್ಟೆಂಟ್ ವಿಷಯ ಇತ್ತು, ನಾವು ಅಲ್ಲಿಗೆ ಬರೋಕೆ ಆಗಲ್ಲ, ಅದಕ್ಕೆ ನಿಮ್ಮನ್ನೇ ಕರೆಸಿದ್ದು. ನೀವು ಬರೋಕೆ ಆಗಲ್ಲ ಅಂದರೆ? ಸೃಷ್ಟಿ, ಭೂಮಿ, ನಾನು ಹೇಳೋದನ್ನು ಸರಿಯಾಗಿ ಕೇಳಿ. ದಿನ ರಾತ್ರಿ ಮನೆಗೆ ಬಂದು ತೊಂದರೆ ಕೊಟ್ಟಿದ್ದವರ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ. ಮಫ್ತಿಯಲ್ಲಿ ಇವತ್ತು ಪೊಲೀಸರು ನಿಮ್ಮ ಮನೆ ಹತ್ರ ಇರ್ತಾರೆ. ರಾತ್ರಿ ಆ ರೌಡಿಗಳು ಬರ್ತಿದ್ದಾಗೆ ಅವರನ್ನು ಅರೆಸ್ಟ್ ಮಾಡ್ತಾರೆ. ಒಂದು ವೇಳೆ ನಾವೇನಾದರೂ ಈಗ ನಿಮ್ಮ ಜೊತೆ ಮನೆಗೆ ಬಂದರೆ ಅವರು ತಪ್ಪಿಸಿಕೊಳ್ಳೋ ಸಾಧ್ಯತೆ ಇದೆ, ಅದಕ್ಕೆ ನಿಮ್ಮನ್ನು ಕರೆಸಿಕೊಂಡಿದ್ದು. ನೀವು ನಮ್ಮನೆಗೆ ಬರುವ ವಿಚಾರ ಅವರಿಗೆ ಹೇಗೆ ತಿಳಿಯುತ್ತೆ? ಅಂದರೆ ಅವರು ನಮ್ಮ ಮನೆ ಹತ್ತಿರದಲ್ಲಿ ಇದ್ದಾರಾ ಅಂತಾನ? ಇರಬಹುದು. ಕರ್ಣನ ಮಾತು ಕೇಳಿ ಬೆಚ್ಚಿದಳು ಸೃಷ್ಟಿ. ನೀವ್ಯಾಕೆ ಪೊಲೀಸ್ ಅಂತೆಲ್ಲ ಹೋದ್ರಿ? ಇವತ್ತು ಅವರು ಬಂದಿದ್ರೆ ನಾನೇ ಅವರನ್ನು ಭೂಮಿ ಕೋಪದಲ್ಲಿ ಇಷ್ಟೊತ್ತು ಸುಮ್ಮನೆ ಭೂಮಿಯನ್ನು ನೋಡುತ್ತಾ ಕುಳಿತಿದ್ದ ಹಾದಿಗೆ ಅವಳ ಮಾತು ಕೇಳಿ ಕೋಪ ಬಂದಿತು. ಇಲ್ಲಿ ಯಾರು ತಮ್ಮ ಶಕ್ತಿ ಪ್ರದರ್ಶನ ಮಾಡುವ ಅವಶ್ಯಕತೆ ಇಲ್ಲ. ಸುಮ್ಮನೆ ಹೇಳಿದ ಕೆಲಸ ಮಾಡಿದರೆ ಒಳ್ಳೆಯದು, ಅದನ್ನು ಬಿಟ್ಟು ಬೇರೆ ಏನೋ ಮಾಡೋಕೆ ಹೋಗಿ ನನ್ನ ಪ್ರಾಣ ತೆಗೆಯೋ ಕೆಲಸ ಬೇಕಾಗಿಲ್ಲ ಎಂದ ಹಾದಿ ಕೋಪದಲ್ಲಿ. ಆತ ಹೇಳಿದ್ದು ತನಗೆ ಎಂದು ಅರಿತವಳಲ್ಲ ಭೂಮಿ. ಮತ್ತೊಂದು ಮಾತಾಡದೆ ಸುಮ್ಮನೆ ಕುಳಿತು ಬಿಟ್ಟಳು. ನೋಡು ಭೂಮಿ, ಪ್ಲೀಸ್, ಇದೊಂದು ಸರಿ ನಾವು ಹೇಳೋದು ಕೇಳು. ಏನೋ ಮಾಡೋಕ್ಕೆ ಹೋಗಿ ಜೀವದ ಮೇಲೆ
ತಂದುಕೊಂಬೇಡ. ನಿಮ್ಮ ಮನೆ ಹತ್ರ ಬರೋರು ಯಾರು, ಎಷ್ಟು ಜನ ಇದ್ದಾರೆ ಅನ್ನೋ ಮಾಹಿತಿ ಸಹ ಇಲ್ಲ. ಇದೇನು ತಿಳ್ಕೊಳ್ಳದೆ ಬ್ಲೈಂಡ್ ಆಗಿ ಮುಂದೆ ಹೋಗೋದು ತಪ್ಪಾಗುತ್ತೆ. ಸ್ವಲ್ಪ ಹೆಡವಿದ್ರೂ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ, ಅಥವಾ ಅವರು ತಪ್ಪಿಸಿಕೊಂಡು ಹೋಗೋ ಚಾನ್ಸಸ್ ತುಂಬ ಇದೆ. ಸೊ ಅರ್ಥ ಮಾಡ್ಕೊ, ನಾವಾಗಿ ನಾವೇ ಕಾಲ್ ಮಾಡಿ ಬಾಗಿಲು ತೆಗೀರಿ ಅಂತ ಹೇಳುವವರೆಗೂ ಯಾವುದೇ ಕಾರಣಕ್ಕೂ ಬಾಗಿಲು ತೆಗಿಬಾರದು, ಓಕೆನಾ? ಸರಿ ಎಂದು ಇಬ್ಬರು ಎದ್ದು ತಮ್ಮ ಮನೆಗೆ ಹೋದರು. ರಾತ್ರಿ ಸುಮಾರು 12 ಗಂಟೆ. ಆದಿಕರ್ಣ ಬಂದು ಅಲ್ಲಿ ಇದ್ದ ಪೊದೆಗಳಲ್ಲಿ ಬಚ್ಚಿಟ್ಟುಕೊಂಡಿದ್ದರು. ಪೊಲೀಸರು ಅದೇ ಜಾಗದ ಅಂಗಡಿ ಮುಂದೆ ಇದ್ದ ಜಗಲಿಯ ಮೇಲೆ ಕುಳಿತು ಯಾರಿಗೂ ಅನುಮಾನ ಬರದಂತೆ ಏನು ಮಾತನಾಡುವಂತೆ ನಟಿಸುವ ಆಗೊಮ್ಮೆ ಈಗೊಮ್ಮೆ ಮನೆ ಕಡೆ ವೀಕ್ಷಿಸುತ್ತಿದ್ದರು. ತುಂಬ ಸಮಯದ ತನಕ ಯಾರೂ ಬಂದಿರಲಿಲ್ಲ. ಇನ್ನೇನು ಯಾರು ಬರಲ ಅನಿಸುತ್ತೆ, ಸುಮ್ಮನೆ ಹೋಗುವುದೇ. ಬಾರೋಲಿಂಗ, ಮನೆಗೆ ಹೋಗೋಣ ಎಂದು ಇಬ್ಬರು ಪಿಸಿಗಳು ಎದ್ದು ಹೊರಡಬೇಕು ಎನ್ನುವಾಗ ಯಾವುದೋ ಗಾಡಿ ಸದ್ದು ಕೇಳಿ ಮತ್ತೆ ಅಲ್ಲೇ ಕುಳಿತರು. ಕತ್ತಲಾಗಿದ್ದರಿಂದ ಆ ರೌಡಿಗಳಿಗೆ ಅಲ್ಲಿದ್ದವರು ಕಾಣಲಿಲ್ಲ. ನೋಡ ನೋಡುತ್ತಿದ್ದಂತೆ ದೊಡ್ಡ ಕಲ್ಲುಗಳನ್ನು ತೆಗೆದು ಮನೆಯ ಮೇಲೆ ಎಸೆಯಲು ಶುರುವಿಟ್ಟರು. ಈ ಬಾರಿ ಬಾಗಿಲು ಪಕ್ಕದಲ್ಲೇ ಇದ್ದ ಕಿಟಕಿಯ ಗಾಜನ್ನು ಹೊಡೆದು ಒಬ್ಬ ದಾಂಡಿಗ ಒಳಗೆ ಕೈ ಹಾಕಿ ಬಾಗಿಲು ತೆಗೆಯುವ ಪ್ರಯತ್ನ ನಡೆಸಿದ. ಕೂಡಲೇ ಆ ಪೇದೆಗಳು ಇನ್ಸ್ಪೆಕ್ಟರ್ಗೆ ವಿಷಯ ತಿಳಿಸಿ ಆ ರೌಡಿಗಳ ಮೇಲೆ ಮುಗಿಬಿದ್ದರು. ಅದರಲ್ಲೊಬ್ಬ ತಪ್ಪಿಸಿಕೊಂಡು ಓಡುವಾಗ ಕರ್ಣ ಅವನನ್ನು ಹಿಡಿಯುವ ಪ್ರಯತ್ನ ಮಾಡಿದ. ಆದರೆ ಅವ ತುಂಬ ಎಣ್ಣೆ ಹಚ್ಚಿದ್ದರಿಂದ ಕರ್ಣನ ಕೈ ಜಾರಿತು. ಆತ ಸುಲಭವಾಗಿ ತಪ್ಪಿಸಿಕೊಂಡ. ಆದಿ ಅವನನ್ನು ಹಿಂಬಾಲಿಸಿ ತುಂಬ ದೂರದವರೆಗೂ ಹೋದ. ಆದರೂ ಆ ರೌಡಿ ಸಿಗಲೇ ಇಲ್ಲ. ಮತ್ತೆ ವಾಪಸ್ ಬರುವ ವೇಳೆಗೆ ಇನ್ಸ್ಪೆಕ್ಟರ್ ಬಂದಿದ್ದರು. ಸಿಕ್ಕ ಆ ಒಬ್ಬನನ್ನು ಎಳೆದುಕೊಂಡು ಬೆಳಿಗ್ಗೆ ಹುಡುಗಿಯರನ್ನು ಕರೆದುಕೊಂಡು ಬಂದು ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡಬೇಕು ಎಂದು ಹೇಳಿ ಹೋದರು. ಸರಿ ಎಂದು ಕರ್ಣ ಸೃಷ್ಟಿಗೆ ಕರೆ ಮಾಡಿದ. ಆಕೆ ಬಾಗಿಲು ತೆಗೆದವಳು. ಏನಾಯಿತು, ಎಲ್ಲರೂ ಸಿಕ್ಕಿದ್ರ? ಎಷ್ಟು ಜನ ಇದ್ದರು? ನಿಮ್ಮಿಬ್ಬರಿಗೂ ಏನು ತೊಂದರೆ ಆಗಲಿಲ್ಲ ತಾನೆ ಎಂದು ಪ್ರಶ್ನೆಗಳ ಸುರಿಮಳೆ ಸುರಿಸಿದಳು. ಸೃಷ್ಟಿ, ಸಮಾಧಾನ ಮಾಡ್ಕೋ, ಬಾ ಎಲ್ಲ ಹೇಳ್ತೀನಿ ಎಂದು ಅವಳನ್ನು ಕೂರಿಸಿ ಎಲ್ಲ ವಿಷಯ ತಿಳಿಸಿದರು. ಒಬ್ಬ ತಪ್ಪಿಸಿಕೊಂಡಿದ್ದಾನೆ, ಆದರೆ ಅವನು ಮತ್ತೆ ಬರಲ್ಲ ಅನಿಸುತ್ತೆ. ನೋಡೋಣ, ಈಗ ಸಿಕ್ಕಿರೋನ ಬಳಿ ಇದೆಲ್ಲ ಯಾರು ಮಾಡುತ್ತಿದ್ದಾರೆ ಅಂತ ಬಾಯಿ ಬಿಡಿಸ್ತಾರೆ ಎಂದ ಕಾರಣ. ಇಷ್ಟಾದರೂ ನನಗೂ ಇದಕ್ಕೂ ಸಂಬಂಧ ಇಲ್ಲ ಎಂಬಂತೆ ಸುಮ್ಮನೆ ನಿಂತಿದ್ದಳು ಭೂಮಿ. ಆದಿಗೆ ಆಶ್ಚರ್ಯ, ಏನಿವತ್ತು ಇವಳು ಇಷ್ಟು ಸೈಲೆಂಟ್ ಆಗಿದ್ದಾಳೆ ಅಂತ. ಅದೇ ಯೋಚಿಸುತ್ತಾ ಅವಳನ್ನು ದಿಟ್ಟಿಸುತ್ತಿದ್ದ. ಭೂಮಿಗೆ ಅವನ ನೋಟ ಇರುಸು ಮುರುಸಾಯಿತು. ಎದ್ದು ಒಳಗೆ ಓಡಿದಳು. ಸೃಷ್ಟಿ, ಏನಾಯಿತು ಇವಳಿಗೆ, ಇಷ್ಟು ಸೈಲೆಂಟ್ ಆಗಿದ್ದಾಳೆ? ಕೇಳಿದ ಆದಿ. ಮಧ್ಯಾಹ್ನ ನೀವು ಬೈದ್ರಿ ಅಲ್ವಾ, ಸೋ ಕೋಪ. ಇಷ್ಟು ದಿನ ಆ ರೌಡಿಗಳು ಬಂದರೆ ಏನಾದರೂ ಒಂದು ಬೈತಿದ್ಲು, ಇವತ್ತು ಒಂದೇ ಒಂದು ಮಾತಾಡಿಲ್ಲ ಗೊತ್ತಾ? ಪಾಪ ಬೇಜಾರಾಗಿದೆ, ನೀವು ಹಾಗೆ ಹೇಳಬಾರ್ದಿತ್ತು. ಆದಿ ಬೈದೆ, ಇನ್ನೇನು ಮಾಡಲಿ ಹೇಳಿ, ನಿಧಾನಕ್ಕೆ ಹೇಳಿದ್ದರೆ ಕೇಳ ಹುಡುಗಿನ ಅವಳು. ಈಗ ಆಗಿದ್ದಾಯ್ತು, ಹೋಗಿ ಸಾರಿ ಕೇಳಿ ಸಮಾಧಾನ ಮಾಡು ಎಂದ ಕರ್ಣ. ನಾನೇಕೆ ಸಾರಿ ಕೇಳಲಿ, ನಂದೇನು ತಪ್ಪಿಲ್ಲ, ನಾನು ಸಾರಿ ಕೇಳಲ್ಲ ಎಂದವನಿಗೆ. ನೋಡು ಹಾದಿ, ಆ ಹುಡುಗಿ ಹುಟ್ಟಿದಾಗಿಂದ ಒಬ್ಬಳೆ ಬೆಳೆದವಳು. ಏನೇ ತೊಂದರೆ ಬಂದರೂ ಒಬ್ಬಳೆ ಎದುರಿಸಿ ಅಭ್ಯಾಸ. ಹಾಗಾಗಿ ಈಗಲೂ ಒಬ್ಬಳೆ ಇದನ್ನೆಲ್ಲ ಎದುರಿಸಬೇಕು ಅನ್ಕೊಂಡಿದ್ದಾಳೆ. ಇದರಲ್ಲಿ ಅವಳ ತಪ್ಪೇನಿದೆ ಎಂದು ಯಾವತ್ತೋ ಪ್ರಮಿಳ ಹೇಳಿದ ಮಾತು ನೆನಪಾಯಿತು. ಭೂಮಿ ರೂಮ್ಗೆ ಹೋಗಿ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದಳು. ಐ ಆಮ್ ಸಾರಿ ಭೂಮಿ ಎಂದು ಅವಳ ಮುಂದೆ ನಿಂತು ಅವನ ಮಾತಿಗೆ ಎಚ್ಚರಗೊಂಡ ಭೂಮಿ ಎದ್ದು ನಿಂತಳು. ಅವಳ ಕೈ ಹಿಡಿದು ಕೂರಿಸಿ, ನೋಡು ಭೂಮಿ, ನೀನು ಹೀಗೇ ಇರು, ಇದನ್ನೇ ಮಾಡು ಅಂತ ನಾನು ಹೇಳ್ತೀನಿ ಅಂದರೆ ಅದರಲ್ಲಿ ನನ್ನ ಕಾಳಜಿ ಇರುತ್ತೆ, ನಿನಗೆ ಏನಾದರೂ ಹಾಕ್ಬಿಟ್ರೆ ಅನ್ನೋ ಭಯ ಇರುತ್ತೆ, ಅದಕ್ಕೆ ಅಷ್ಟು ರೂಢಾಗಿ ಮಾತಾಡೋದು. ಅದು ಬಿಟ್ಟರೆ ನಿನ್ನ ಮೇಲೆ ಯಾವುದೇ ಕೋಪ ದ್ವೇಷ ಇಲ್ಲ ನನಗೆ. ಏನು ಗೊತ್ತಾ ಭೂಮಿ, ಇನ್ಮೇಲಾದರೂ ಇದನ್ನೆಲ್ಲ ಅರ್ಥ ಮಾಡ್ಕೊ. ನನಗೆ ಗೊತ್ತು, ಇಷ್ಟು ದಿನ ನಿಮಗೆ ಸಹಾಯ ಮಾಡೋಕೆ ಯಾರೂ ಇರಲಿಲ್ಲ, ಎಲ್ಲ ಕಷ್ಟಗಳನ್ನು ನೀನು ಒಬ್ಬಳೆ ಎದುರಿಸಿಕೊಂಡು ಬಂದಿದ್ದೀಯ. ಆದರೆ ಈಗ ಆಗಲ್ಲ, ನಿನ್ನ ಜೊತೆ ನಾನಿದ್ದೀನಿ. ಏನಿದ್ರೂ ಆಗಲಿ, ಎಷ್ಟೊತ್ತೇ ಆಗಿರಲಿ, ನನಗೆ ಒಂದೇ ಒಂದು ಫೋನ್ ಮಾಡು, ಕೂಡಲೇ ಬಂದು ಬಿಡ್ತೀನಿ ಆಯ್ತಾ? ಈಗ ಏನು ಯೋಚನೆ ಮಾಡದೆ ಮಲಗು. ಒನ್ಸ್ ಅಗೇನ್ ಸಾರಿ ಎಂದು ಅವಳ ತಲೆಯನ್ನು ಪ್ರೀತಿಯಿಂದ ನೆವರಿಸಿ ಅಲ್ಲಿಂದ ಹೊರಬಂದ. ಅವನ ಮಾತಿಗೆ ಆಕೆಯ ಮನ ನವಿರಾಗಿತ್ತು, ನೆಮ್ಮದಿಯಿಂದ ಮಲಗಿದಳು. ಬೆಳಿಗ್ಗೆ ಎಲ್ಲರೂ ಸೇರಿ ಸ್ಟೇಷನ್ಗೆ ಹೋಗಿ ನಡೆದಿದ್ದರ ಬಗ್ಗೆ ಮಾಹಿತಿ ಕೊಟ್ಟು ಒಂದು ಕಂಪ್ಲೇಂಟ್ ಬರೆದುಕೊಟ್ಟು ಬಂದರು. ಇದೆಲ್ಲ ನಡೆದು ಸುಮಾರು 1 ವಾರದವರೆಗೂ ಮತ್ತೆ ಯಾವುದೇ ಅಹಿತಕರ ಘಟನೆ ನಡೆಯಲಿಲ್ಲ. ಎಷ್ಟೇ ಕೆಲಸವಿದ್ದರೂ ಸಹ ತಪ್ಪದೆ ಆದಿಕರ್ಣ ಒಮ್ಮೆ ಅವರ ಮನೆಗೆ ಭೇಟಿ ಕೊಟ್ಟು ಹೋಗುತ್ತಿದ್ದರು. ಆದರೆ ಭೂಮಿಗೆ ಇದ್ದ ತಳಮಳ ಕಡಿಮೆ ಆಗಿರಲಿಲ್ಲ. ಏನೋ ಆತಂಕ ಅವಳನ್ನು ಬಿಟ್ಟು ಬಿಡದೆ ಕಾಡುತ್ತಿತ್ತು. ಅದನ್ನು ಮರೆಯಲು ಎಷ್ಟೇ ಪ್ರಯತ್ನಿಸಿದರೂ ಸೋಲುತ್ತಿದ್ದಳು.
ಒಮ್ಮೆ ಸೃಷ್ಟಿ ಜೊತೆ ಗುಡಿಗೆ ಹೋಗಿ ಬಂದರೆ ಸರಿ ಹೋಗಬಹುದು ಎಂದುಕೊಂಡು ಹೋಗಿ ಬಂದರು. ಆದರೂ ಅದು ಹಾಗೇ ಇತ್ತು. ಸಂಜೆ ಆಗುತ್ತಿದ್ದಂತೆ ಎದೆಯಲ್ಲಿ ಭಯ ಶುರುವಾಗುತ್ತಿತ್ತು. ಏನಕ್ಕೆ ಈ ಭಯ ಎಂದು ಯೋಚಿಸಿದರೆ ಉತ್ತರ ಸಿಗುತ್ತಿರಲಿಲ್ಲ. ಅದೇ ಯೋಚನೆಯಲ್ಲಿ ದಿನ ಕಳೆಯುತ್ತಿದ್ದಳು ಭೂಮಿ. ಒಂದು ದಿನ ಬೆಳಿಗ್ಗೆ ಕರ್ಣನಿಗೆ ಪೊಲೀಸ್ ಸ್ಟೇಷನ್ನಿಂದ ಕರೆ ಬರುತ್ತೆ. ಇದರ ಹಿಂದೆ ಯಾರಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಅದರ ವಿಷಯವಾಗಿ ನಿಮ್ಮ ಬಳಿ ಮಾತಾಡಬೇಕು. ಇದು ಇನ್ಸ್ಪೆಕ್ಟರ್. ಆದಿಗೂ ವಿಷಯ ತಿಳಿಸಿ ಇಬ್ಬರು ಸ್ಟೇಷನ್ ಕಡೆ ಬರುತ್ತಾರೆ. ವೆಲ್ಕಮ್, ಕೂತ್ಕೊಳ್ಳಿ ಎಂದರು ಇನ್ಸ್ಪೆಕ್ಟರ್. ಹೇಳಿ ಸರ್, ಏನೋ ಮಾಹಿತಿ ಸಿಕ್ಕಿದೆ ಅಂದ್ರಿ. ಏನದು? ಅದೇ, ಮೊನ್ನೆ ಸಿಕ್ಕಿಕೊಂಡಲ್ಲ, ಅವನ ಕಾಲ್ ಲಿಸ್ಟ್ ತೆಗೆಸಿದ್ವಿ. ಅದರಲ್ಲಿ ಕಾಮನ್ ಆಗಿ ದಿನ ಒಂದು ನಂಬರಿಂದ ಕರೆ ಬಂದಿದೆ. ಅನುಮಾನ ಬಂದು ಆ ನಂಬರ್ ಯಾರದು ಅಂತ ಚೆಕ್ ಮಾಡಿಸಿದ್ವಿ. ಅದು ಕೌಸಲ್ಯ ಅನ್ನೋರ ಹೆಸರಲ್ಲಿದೆ ಅಂತ ತಿಳಿಯಿತು. ಕೌಸಲ್ಯ ಹೆಸರು ಕೇಳುತ್ತಿದ್ದಂತೆ ಆದಿಕರ್ಣ ಮುಖಮುಖ ನೋಡಿಕೊಂಡರು. ಸರ್, ಆ ನಂಬರ್ ಯಾವುದು ಅಂತ ಹೇಳ್ತೀರಾ ಎಂದ ಕರ್ಣ ಗಾಬರಿಯಲ್ಲಿ. ಈ ನಡುವೆ ಆದಿಗೆ ಒಂದೇ ಸಮನೆ ಯಾವುದೋ ಕರೆ ಬರುತ್ತಿತ್ತು. ಇನ್ಸ್ಪೆಕ್ಟರ್ ಹೇಳಿದ ಮಾತಿಗೆ ಮೊದಲೇ ತಲೆಕೆಟ್ಟಿದ್ದ ಆದಿಗೆ ಆ ಫೋನ್ ಕಾಲ್ನಿಂದ ಇನ್ನೂ ಇರಿಟೇಟ್ ಆಗಿ ಯಾರ ಕರೆ ಅದು ಎಂದು ನೋಡಿದ್ದೇನೆ ಮೊಬೈಲ್ ಸೈಲೆಂಟ್ ಮಾಡಿ ಜೇಬಿಗಿಳಿಸಿದ. ಕಾಲ್ ಲಿಸ್ಟ್ ತರಿಸಿ ಮಾರ್ಕ್ ಮಾಡಿದ ನಂಬರ್ ತೋರಿಸಿದರು ಇನ್ಸ್ಪೆಕ್ಟರ್. ಅದನ್ನು ಕಂಡ ಕರ್ಣ, ಇದು ನಮ್ಮ ಅಮ್ಮನ ನಂಬರ್ ಸರ್ ಎಂದ. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ದಯವಿಟ್ಟು ಕಥೆಯನ್ನು ಎಷ್ಟು ನಿಮಿಷ ನೋಡಿದ್ದೇವೆ ಎಂದು ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.